गवी बेटा, कोटे बेटा, पारोले फॉल्स इवत्तिन ट्रिप वीडियो। सो इतु गवी बेटक होगो दारी। सो इल्ली जीप ना हायर माड्कोंडु होबेकु। सो वन जीप गे 1500 ಹೋಗುತ್ತೆ ತಡಿತ್ತೆ ಅಷ್ಟೇ ಎಲ್ಲ ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಉದ್ರೋಗಿರೋದು ಒಂದ್ಸಲ ಮೇಲೆ ಅದ್ ಕೆಳಗೆ ಇಳಿಸಿದ್ರೆ ಎರಡರಿಂದ ಮೂರು ಲಕ್ಷ ಖರ್ಚು ಗವಿ ಬೆಟ್ಟದಿಂದ ಸನ್ಸೆಟ್ ತುಂಬಾ ಚೆನ್ನಾಗಿ ಕಾಣುತ್ತಂತೆ ನೋಡೋಣ ಹೇಗೆ ಕಾಣುತ್ತೆ ಅಂತ ಇದು ನಾವು ಆಯ್ಕೆ ಮಾಡ್ಕೊಂಡಂತ ಫೋರ್ ವೀಲ್ ಡ್ರೈವ್ ಟಾರ್ ಜೀಪ್ ಲೋ ನೀನೇನಾ गवी बेट्टदल तुम्बा व्यू पॉइंट्स ना होगती टॉप मोस्ट व्यू पॉइंट के सो अल्लिंद ना जीप इल्दु काल नडिगेले नडकंडु होगतीवि ಆಮೆ ಮತ್ತೆ ಮೊಲದ ಕಥೆಯಲ್ಲಿ ನಾನೊಂಥರ ಆಮೆ ಥರ ಈ ಮೊಲಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿದೆ ಮೊಲಗಳು ಅವ್ರ ಅಷ್ಟು ತುದಿಲಿ ನಿಂತಿಲ್ವಾ ಜಾಸ್ತಿ ತುದಿಗೆ ಹೋಗ್ಬಿಡಿ ಫೋಟೋ ತೆಗೆ ನಮಗೆ ಗಾಬರಿ ಆಗುತ್ತೆ ಸನ್ಸೆಟ್ ಎಲ್ಲಾ ಕಡೆನೂ ಆಗುತ್ತೆ ಆದ್ರೆ ಈ ಕವಿ ಬೆಟ್ಟದಲ್ಲಿರೋ ಸನ್ಸೆಟ್ ಒಂಥರ ಟ್ರೆಂಡ್ ಸೆಟ್ ಮಾಡಿದೆ ಗವಿ ಬೆಟ್ಟದ್ದು ಇನ್ನೊಂದು ಅಟ್ರಾಕ್ಷನ್ ಅಂತ ಹೇಳಿದ್ರೆ ಒಂದು ಬಂಡೆ ನೀವು ನೋಡ್ತಿರೋ ಈ ಬಂಡೆ ಒಂದು ಚಿಕ್ಕ ಬಂಡೆ ಮೇಲೆ ನಿಂತ್ಕೊಂಡಿದೆ ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಳ್ಳೋದು ಅಂತ ಹೇಳ್ತಾರೆ ಇದು ತನ್ನ ಉಗುರು ಮೇಲೆ ನಿಂತ್ಕೊಳ್ಳಂಗಿದೆ ನಾವು ಸ್ವಲ್ಪ ಪುಷ್ ಮಾಡಿದ್ವಿ ಆದರೆ ಬೀಳ್ತಾ ಇಲ್ಲ ನೀವು ಬೇಕಾದ್ರೆ ಬಂದು ಒಂದ್ಸಲ ಪುಷ್ ಮಾಡಿ ಟ್ರೈ ಮಾಡ್ಬೋದು ಬಿದ್ದರೂ ಬೀಳ್ಬೋದು ಅಷ್ಟು ಹಿಂದೆ ಹೋಗ್ಬಿಡಿ ಸನ್ಸೆಟ್ ಅಂತ ಗವಿ ಬೆಟ್ಟ ಅಂತ ತಕ್ಷಣನೇ ಗವಿ ಅಥವಾ ಗುಹೆ ಇರಬೇಕಲ್ವಾ ಆ ಗುಹೆ ಹೋಗ ಅಂತ ಹೆಬ್ಬಾಗ್ಲಿತು ಗುಹೆಗೆ ಹೋಗಬೇಕು ಅಂತ ಹೇಳಿದ್ರೆ ಮಾಂಸಾಹಾರ ಏನು ಸೇವನೆ ಮಾಡಿರಬಾರ್ದು ಹಂಗಾಗಿ ನಮ್ಮಲ್ಲಿ 6 ಜನದ ಪೈಕಿ 3 ಜನ ಹೋಗಿದ್ದಾರೆ ಈ 3 ಜನ ಮಹಾನ್ ಬೌರು ಕ್ಯಾಮ್ರಾ ತಗೊಳ್ಳದೆ ಆ ಗುಹೆನು ವಿಡಿಯೋ ಮಾಡ್ಕೊಳ್ಳದೆ ಹಂಗೆ ಪೋಸ್ ಕೊಟ್ಕೊಂಡು ಹೊರಡೆ ಬರ್ತಾ ಇದ್ರೆ ಪಾಯ್ಸನಿಗೆ ಸ್ಯಾಂಪಲ್ ಕಳಿಸ್ತೀವಿ ಲ್ಯಾಬಿಂದ ಟೆಸ್ಟ್ ಆಗಿ ಬರುತ್ತೆ ಪ್ಲೇಸ್ ನೋಡ್ತಾ ನೋಡ್ತಾ ಹಂಗೆ ಕತ್ಲೆ ಆಯಿತು ಜೊತೆಗೆ ಚಳಿನೂ ಆಯಿತು ಬೆಂಕಿ ಬಂತು ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಪ್ರಾಣಿಗಳು ಮಾತ್ರ ಯಾವಾಗ ಬರಲಿಲ್ಲ ಕೊನೆಗೂ ಜೀಪ್ ಬಂತು ಬನ್ನಿ 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 ಬನ್ನಿ
ಬಾಗುರು ಅಂತ ಜಿಪ್ ಬಂತು ಈಗ ಎಲ್ಲರಿಗೂ ಧೈರ್ಯ ಅಂತ ಯಾರೋ ಮಾರ್ಕ್ ಇರೋದು ದೊಡ್ಡ ಕಂದಕ ಸ್ವಲ್ಪ ಮಿಸ್ ಆಯ್ತು ಅಂತ ಹೇಳಿದ್ರೆ ಸ್ಟ್ರೈಟ್ ಗವಿ ಬೆಟ್ಟ ಬೇಸ್ಗೆ ಹೋಗ್ತಿವಿ ಅಂತೂ ಇಂತೂ ಕೆಳಗಡೆ ತಲುಪಿದ್ವಿ. ಇದು ಮಾರನೇ ದಿನ ಬೆಳಗ್ಗೆ ಕೋಟೆ ಬೆಟ್ಟ ಮತ್ತು ಪಾರೊಳಗೆ ಹೋಗೋಂಥ ದಾರಿ. ಇದು ನಮ್ಮ ಕ್ರೇಜಿ ಮ್ಯಾನ್ ರವೀಶ. ಅವರು ಎಂಥ ಕ್ರೇಜಿ ಅಂತ ತಿಳ್ಕೊಬೇಕು ಅಂತೇಳಿದ್ರೆ ಅವ್ರದ್ದೊಂದು ಕ್ರೇಜಿ ಜಂಪ್ ಇದೆ, ಹಂಗೆ ಒಂದು ಜಲಕ್ ನೋಡ್ಬಿಡಿ. ಇದು ನಾಲ್ಕುನಾಡ್ ಅರಮನೆ ಅಂತ. ಒಳಗಡೆ ಎಲ್ಲ ಶೂಟ್ ಮಾಡ್ಬೋದು ಇಲ್ವೋ ಅಂತ ಕನ್ಫ್ಯೂಷನಲ್ಲಿ ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಎಷ್ಟು ಸುಸ್ತಾಯ್ತಲ್ಲ ಗುರು, ಅಲ್ಲಿ ಹೋಗಿ ಬರ್ಬೇಕಲ್ಲ. ಇದು ಕೋಟೆ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಸಿಗೋವಂಥ ದೊಡ್ಡ ಕಮಾನು. ಇದು ಕೋಟೆ ಬೆಟ್ಟಕ್ಕೆ ಎರಡನೇ ಕಮಾನು. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಒಳಕ್ ಹೋಗೋದಕ್ಕೆ. ಸಂಜೆ 5ರವರೆಗೆ ಅಷ್ಟೇ ಇದು. ಅಲ್ಲಿ ದೂರದಲ್ಲಿ ಕಾಣ್ತಿರೋದೇ ಕೋಟೆ ಬೆಟ್ಟ, ಸೊ ಅಲ್ಲಿಗೆ ಹೋಗ್ತಾ ಇರೋದೀಗ. ಇದೇ ಕೋಟೆ ಬೆಟ್ಟ, ಟಾಪ್ ತನಕ ಹೋಗಕ್ಕಾಗಲ್ಲ. ಈ ಬೇಸಲ್ಲಿ ದೇವಸ್ಥಾನ ಇದೆ, ಅಲ್ಲಿ ತನಕ ಮೆಟ್ಲುಗಳಿದೆ, ಸೊ ಅಲ್ಲಿ ತನಕ ಹೋಗ್ಬಿಟ್ಟು ನಾವು ನೋಡ್ಕೊಂಬರ್ಬೋದು. ಗುರು ಮೇಲಿಕ ಬರ್ಬೋದಲ್ಲ ಗುರು, ಅಯ್ಯೋ ಆ ಮೆಟ್ಲುಗಳಿರೋದು ದೇವಸ್ಥಾನದ ಮೆಟ್ಲು, ಈಶ್ವರನ ದೇವಸ್ಥಾನ ಇರುತ್ತೆ. ಇಲ್ಲಿ ಹೇಳೋ ಪ್ರಕಾರ ಮಂಗಳವಾರ ಮಾತ್ರ ಓಪನ್ ಇರುತ್ತಂತೆ, ಅದು 10 ಗಂಟೆಯಿಂದ 11:30 ಟೈಮಿಂಗಲ್ಲಿ ಬೆಳಗ್ಗೆ ಹೊತ್ತು. ಇದು ಕೋಟೆ ಬೆಟ್ಟ ಟಾಪಿಂದ ಕಾಣುವಂಥ ವೀವು. ತುಂಬ ಚಳಿಗಾಳಿ, ಒಂಥರ ಒಳ್ಳೆ ಫೀಲ್ ಆಗುತ್ತೆ.
ಗರ್ಭಗಳಿಗೆ ಪ್ರವೇಶ ಇಲ್ಲ ಅಂತ ಹಾಕವ್ರೆ. ನೀರಿನ ಬಾಟ್ಲ್ ಇದೆಯಾ ಒಂದು ಹೊಸದು? ಇದು ಕೋಟೆ ಬೆಟ್ಟೆಯಿಂದ ಕೆಳಗಡೆ ಇಳಿತಾ ಇದ್ದೀವಿ. ಇಳಿತಾ ಇದ್ದಂಗೆ ದಾರಿಯಿಂದನೇ ಪಾರೊಳೆ ಫಾಲ್ಸ್ ದೂರದಲ್ಲಿ ಕಾಣುತ್ತೆ. ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಹಾಗೆ ವಿತ್ ಆ್ಯರೋ ಮಾರ್ಕೋ ಕಾಣ್ತಿದೆಯಾ ಪಾರೊಳೆ ಫಾಲ್ಸು? ಇದು ಫಾರ್ ವ್ಯೂವು. ಹಾಗೆ ದಾರಿ ಮುಂದೆ ಸಾಗ್ತಾ ಸಾಗ್ತಾ ಹತ್ತಿರದಲ್ಲೇ ಪಾರೊಳೆ ಫಾಲ್ಸು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಪಾರೊಳೆ ಫಾಲ್ಸಿಗೆ ನಡ್ಕೊಂಡು ಹೋಗೋಂಥ ದಾರಿ. ಫಾಲ್ಸ್ ಹತ್ತಿರಕ್ಕೆ ಹೋಗ್ತಾ ಇದ್ದೀವಿ ಈಗ. ಲೆಟ್ಸ್ ಸೀ. ಇವರು ಅದೇ ಫಾಲ್ಸಿಗೆ ಹೋಗ್ತಾ ಇರೋದು ನಡ್ಕೊಂಡೀಗ. ಅದೇ ಫಾಲ್ಸ್ ಐತಲ್ಲ ಇಲ್ಲಿ, ಅದೇ ಫಾಲ್ಸ್ ನಡ್ಕೊಂಡು ಹೋಗ್ತಾ ಇರೋದು. ಹೌದಾ? ಹಾಗೆ ದಾರಿ ಸಾಗ್ತಾ ಸಾಗ್ತಾ ಸ್ವಲ್ಪ ಫಾರೆಸ್ಟ್ ಒಳಗೆ ಎಂಟ್ರಿ ಕೊಡಬೇಕು. ಒಂಥರ ಅಮೆಜಾನ್ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗ್ತಿರೋ ಥರ ಫೀಲ್ ಆಗುತ್ತೆ. ಹಾಗಂತ ನಾವೇನು ಅಮೆಜಾನ್ ಫಾರೆಸ್ಟ್ಗೆ ಹೋಗಿಲ್ಲ, ಸುಮ್ಮನೆ ಒಂದು ಬಿಲ್ಡಪ್. ಈ ಫಾಲ್ಸ್ ದಾರಿ ಏನು ಹುಡ್ಕೋದು ಬೇಡ, ಫಾಲ್ಸ್ ಸೌಂಡೇ ನಮಗೆ ದಾರಿ ತೋರಿಸುತ್ತೆ. ಹೋಗ್ತಾ ಹೋಗ್ತಾ ಇದ್ದಂಗೆ ಫಾಲ್ಸ್ ಸೌಂಡ್ ಕೇಳಿಸ್ತಾ ಹೋಗುತ್ತೆ. ದಿಡುಪಾಗಿದೆ ಸಕಾಲಾಗಿರೋದು. ಮ್ಯೂಸಿಕ್ ಬೇರೆ ಹಾಕೊಂಡಿರಲ್ಲ ಗುರು. ಏನೋ ಭಯನಕ ಕ್ರೇಜಿ ಕನ್ನಡಿಸ್ಕೊಳ್ಳೋದ್ರಲ್ಲಿ. ದಿಲ್ ಚಾಹತಾ ಹೈ ದಿಲ್ ಚಾಹತಾ ಹೈ ಕಭಿ ನಾ ಬೀತೆ ಚಮಕೀಲೇ ದಿನ್ ದಿಲ್ ಚಾಹತಾ ಹೈ ಹಮ್ ನಾ ರಹೇ ಕಭಿ ಯಾರೋ ಕೆ ಬಿನ್ ದಿನ್ ದಿನ್ ಭರ ಹೋ ಪ್ಯಾರಿ ಬಾತೇ ಶಾಮೇ